ಬಯೋಕಾನ್ ಶುಗರ್ ಹಾಗೆ ನೈಕಾ ಅಂತಹ ಈ ದೊಡ್ಡ ಮಲ್ಟಿಕ್ರೋರ್ ಬಿಸಿನೆಸ್ ಗಳಿರತಕ್ಕಂತಹ ವಿಶೇಷತೆ ಏನ್ ಗೊತ್ತಾ ಇವತ್ತಿನ ಕಾಲಕ್ಕೆ ಇದನ್ನ ಇಷ್ಟು ದೊಡ್ಡ ಸ್ಥಾನಕ್ಕೆ ತಲುಪಿಸಿರತಕ್ಕ ವುಮೆನ್ ಎಂಟರ್ಪ್ರನರ್ಸ್ ಅಂತ ಹೇಳ್ಬೋದು ಮಹಿಳೆಯರೇ ಈ ರೀತಿಯ ಕಂಪನೀಸ್ ಗಳನ್ನ ಕಟ್ಟಿ ನಿಲ್ಲಿಸಿದ್ದಾರೆ ಸೊ ಇದೇ ಒಂದು ಮೂವತ್ತು ನಲವತ್ತು ವರ್ಷದ ಹಿಂದೆ ಅಂತ ಹೇಳೋದಾದ್ರೆ ಇಂಡಿಯಾ ಮೇಲ್ ಡಾಮಿನೆಂಟ್ ಸೊಸೈಟಿ ಅಂತ ಹೇಳ್ಬೋದು ಅಂದ್ರೆ ಜಾಸ್ತಿ ಗಂಡಸರಿಗೆ ಒತ್ತು ಕೊಡ್ತಾ ಇದ್ರು ಬಿಸ್ನೆಸ್ ಹಾಗೆ ಕೆಲಸದ ವಿಚಾರ ಅಂತ ಹೇಳೋದಾದ್ರೆ ಬಟ್ ಕಳೆದ ಹದಿನೈದು ಹತ್ತು ಇಪ್ಪತ್ತು ವರ್ಷಗಳಿಂದ ಸುಮಾರು ಪ್ರೋಗ್ರೆಸ್ ಈ ಒಂದು ವಿಷಯದಲ್ಲಿ ಕಂಡು ಬಂದಿದೆ ಮಹಿಳೆಯರು ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವ್ರಿಗೂ ಕೂಡ ಒಂದು ಎಬಿಲಿಟಿ ಇದೆ ಆ ಬಿಸ್ನೆಸ್ ಇರ್ಬೋದು ಕೆಲಸವನ್ನೇ ಮಾಡತಕ್ಕಂತಹ ಸಾಮರ್ಥ್ಯವನ್ನ ಮಹಿಳೆಯರು ಇವತ್ತಿನ ಕಾಲಕ್ಕೆ ತೋರಿಸಿಕೊಟ್ಟಿದ್ದಾರೆ ಇದೇ ಉದ್ದೇಶವಾಗಿನೇ ಗೌರ್ಮೆಂಟ್ ಕಡೆಯಿಂದ ಸುಮಾರು ರೀತಿಯಾದಂತಹ ಸ್ಕೀಮ್ಸ್ ಗಳನ್ನ ಮಹಿಳೆಯರಿಗೋಸ್ಕರ ವರ್ಷ ವರ್ಷ ರಿಲೀಸ್ ಮಾಡ್ತಾ ಇರ್ತಾರೆ ಸೊ ಸುಮಾರು ಸ್ಕೀಮ್ಸ್ ಗಳು ಬಂದಿದೆ ಅದರಲ್ಲಿ ಒನ್ ಆಫ್ ದ ಸ್ಕೀಮ್ಸ್ ಎಸ್ಪೆಷಲಿ ಎಂಟರ್ಪ್ರನರ್ಸ್ ಮೈಂಡ್ ಸೆಟ್ ಇರ್ತಕ್ಕಂಥವ್ರಿಗೆ ಅಥವಾ ಯಾರಿಗೆ ಬಿಸ್ನೆಸ್ ಮಾಡಿ ಗ್ರೋತ್ ಆಗಬೇಕು ಅಂತ ಇರ್ತಾರೋ ಮಹಿಳೆಯರಿಗೆ ಅಂತವ್ರಿಗೆ ಅಂತ ರೀಸೆಂಟ್ ಆಗಿ ಬಂದಿರತಕ್ಕಂತಹ ಸ್ಕೀಮ್ ಉದ್ಯೋಗಿನಿ ಯೋಜನಾ ಸ್ಕೀಮ್ ಅಂತ ಹೇಳ್ಕೊಂಡು ಉದ್ಯೋಗಿನಿ ಅಂತಂದ್ರೆ ಮಹಿಳೆ ಎಂಟರ್ಪ್ರನರ್ ಆಗಿರ್ತಕ್ಕಂತಹ ಸಿಚುವೇಷನ್ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಸ್ಕೀಮ್ ಬಗ್ಗೆ ಇವತ್ತಿನ ವಿಡಿಯೋ ಮೂಲಕ ಕಂಪ್ಲೀಟ್ ಮಾಹಿತಿಯನ್ನು ನಾನು ಕೊಡಕ್ಕೆ ಹೋಗ್ತಾ ಇದ್ದೀನಿ ಇದು ಬರ ಮಹಿಳೆಯರು ಮಾತ್ರ ನೋಡಬೇಕಾ ನೋ ಡೆಫಿನೆಟ್ಲಿ ಸುಮಾರು ಜನಕ್ಕೆ ಬೆನಿಫಿಟ್ ಆಗುತ್ತೆ ಅಟ್ಲೀಸ್ಟ್ ನಿಮ್ಗೆ ರೀತಿಯಿಂದ ಮಾಹಿತಿ ಶೇರ್ ಮಾಡಿ ಸೊ ಈ ಒಂದು ಯೋಜನೆಯ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಫ್ರಮ್ ದ ಬಿಗಿನಿಂಗ್ ಇಂದ ಅರ್ಥ ಮಾಡ್ಕೊಳ್ತಾ ಹೋಗೋಣ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹಾಗೆ ಇದನ್ನ ಅಪ್ಲೈ ಮಾಡಬಹುದು ಮೋಸ್ಟ್ ಇಂಪಾರ್ಟೆಂಟ್ಲಿ ಅಪ್ಲೈ ಯಾವ ರೀತಿ ಇದರ ಬೆನಿಫಿಟ್ಸ್ ತಗೊಳ್ಬಹುದು ಇದರತಕ್ಕಂತಹ ಕಂಡೀಷನ್ ಆಪ್ಷನ್ಸ್ ಇದೆಲ್ಲದರ ಬಗ್ಗೆ ನಾನು ಇವತ್ತಿನ ವಿಡಿಯೋ ಮೂಲಕ ಮಾಹಿತಿ ಕೊಡಕ್ಕೆ ಹೋಗ್ತಾ ಇದ್ದೇನೆ ಮುಂದಿನ ಮುಂಚೆ ಇನ್ ಕೇಸ್ ನಿಮ್ಮೆಲ್ಲ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋ ದಟ್ ಈ ರೀತಿಯಂತ ಫೈನಾನ್ಸ್ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂತಂದ್ರೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಮೊದಲನೇದಾಗಿ ಹೇಳ್ಬೇಕಾ ಅಂತ ಅಂದ್ರೆ ಗೆ ಅಂತಾನೆ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಯೋಜನೆ ಇದಾಗಿರುತ್ತೆ ಉದ್ಯೋಗಿನಿ ಅಂತ ಅಂದ್ರೆ ಗೊತ್ತಿದೆ ಸೊ ಉಮೆನ್ ಎಂಟರ್ಪ್ರನರ್ ಗೆ ಉದ್ಯೋಗಿನಿ ಅಂತ ಹೇಳ್ತಕ್ಕಂಥದ್ದು ಸ್ಪೆಸಿಫಿಕ್ಲಿ ಗೆ ಅಂತಾನೆ ಬಂದಿರತಕ್ಕಂತಹ ಸ್ಕೀಮ್ ಇದಾಗಿರುತ್ತೆ ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥವ್ರು ಆಗಿ ಏರಿಯಾದಲ್ಲಿ ಇರತಕ್ಕಂತಹ ಮಹಿಳೆಯರಿಗೆ ಸ್ಪೆಸಿಫಿಕ್ ಆಗಿ ಬೆನಿಫಿಟ್ ಆಗ್ತಕ್ಕಂತಹ ಸ್ಕೀಮ್ ಇದಾಗಿರುತ್ತೆ ಸಬ್ಸಿಡೈಸ್ಡ್ ಲೋನ್ ಅನ್ನ ಇವತ್ತಿನ ಮಟ್ಟಿಗೆ ಈ ಸ್ಕೀಮ್ ಮೂಲಕ ಗೌರ್ಮೆಂಟ್ ಕೊಡ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಸಾಲಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ರಿಲೀಸ್ ಮಾಡಿರ್ತಕ್ಕಂತಹ ಸ್ಕೀಮ್ ಇದಾಗಿರುತ್ತೆ ಸೊ ಇದರಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಪ್ಪ ಅಂತಂದ್ರೆ ಈ ಯೋಜನೆಯ ಉದ್ದೇಶ ಏನು ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಉಮೆನ್ ಎಂಟರ್ಪ್ರನರ್ಶಿಪ್ ಡೆವಲಪ್ ಮಾಡಬೇಕು ಕರ್ನಾಟಕದಲ್ಲಿ ಒಂದು ಒಂದು ಉದ್ದೇಶ ಈ ಇರುತ್ತೆ ಅಂಡ್ ಫೈನಾನ್ಷಿಯಲ್ ಸ್ಟೆಬಿಲಿಟಿನ ತಂದ್ಕೊಡ್ಬೇಕು ಮಹಿಳೆಯರಿಗೆ ಅನ್ನೋ ಒಂದು ಕೂಡ ಹಿಂದೆ ಇರುತ್ತೆ ಬಿಕಾಸ್ ಇವತ್ತಿನ ಕಾಲಕ್ಕೆ ಸುಮಾರು ರೀತಿಯಾದಂತಹ ಅವಕಾಶಗಳು ಆನ್ಲೈನ್ ಅಲ್ಲಿ ಇವನ್ ಹೊರಗಡೆ ಒಂದು ಪ್ರಪಂಚದಲ್ಲೂ ಕೂಡ ಮೇಕ್ ಇನ್ ಇಂಡಿಯಾ ಅಂತ ಇರಬಹುದು ಎಷ್ಟೋ ಸ್ಕೀಮ್ಸ್ ಗಳು ನಡೀತಾ ಇದೆ ರಿಲೇಟೆಡ್ ಆಲ್ರೆಡಿ ಗೌರ್ಮೆಂಟ್ ಸುಮಾರು ಸಪೋರ್ಟ್ ಮಾಡ್ತಾ ಇದೆ ಅದರಲ್ಲಿ ಮಹಿಳೆಯರಿಗೋಸ್ಕರ ಅಥವಾ ಅವರ ಒಂದು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಬಂದ ಂತಹ ಸ್ಕೀಮ್ ಇದಾಗಿರುತ್ತೆ ಇನ್ನೊಂದು ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜಸ್ ಎಸ್ಪೆಷಲಿ ಹೋದ್ರೆ ಅಷ್ಟೊಂದು ಈಸಿ ಆಗಿ ಪ್ರೋಸೆಸ್ಗಳು ಆಗಲ್ಲ ಸುಮಾರು ಕೇಸಸ್ ಅವಕಾಶಗಳು ಮಹಿಳೆಯರಿಗೆ ಸಿಕ್ಕಿದೆ ಒಂದು ಅವಕಾಶ ಆಗಿರುತ್ತೆ ಕೂಡ ಸರಳವಾಗಿ ಒಂದು ಲೋನ್ ಸಿಗಲಿ ಬಿಸ್ನೆಸ್ ಅವರು ಕೂಡ ಮಾಡ್ಲಿ ಅನ್ನೋದು ಉದ್ದೇಶ ಇದರಿಂದ ಇರುತ್ತೆ ಬರೀ ಇದಷ್ಟೇ ಎಲ್ಲ ಹೆಣ್ಮಕ್ಳಿಗೋಸ್ಕರ ಅಥವಾ ಮಹಿಳೆಯರಿಗೋಸ್ಕರ ಸುಮಾರು ಸ್ಕೀಮ್ಸ್ ಗಳನ್ನ ಗೌರ್ಮೆಂಟ್ ಕೊಟ್ಟಿದೆ ಬೇಟಿ ಬಚಾವೋ ಇರಬಹುದು ಬೇಟಿ ಪಡಾವೋ ಕ್ಯಾಂಪೇನ್ ಇರ್ಬೋದು ಸುಕನ್ಯಾ ಸಮೃದ್ಧಿ ಸ್ಕೀಮ್ ಇರ್ಬೋದು ಸುಮಾರು ರೀತಿಯಂತಹ ಸ್ಕೀಮ್ಸ್ ಗಳಿದೆ ಎಸ್ಪೆಷಲಿ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಬಗ್ಗೆ ನಾವು ಸಪರೇಟ್ ಆಗಿ ವಿಡಿಯೋ ಮಾಡಿದೀವಿ ಇನ್ ಕೇಸ್ ನೀವೆಲ್ಲರೂ ನೋಡಿಲ್ಲ ಅಂತ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಆಮೇಲೆ ನೀವು ಚೆಕ್ ಮಾಡಬಹುದು ವೆಲ್ ಇವಾಗ ಈ ಸ್ಕೀಮಿನ ಫೀಚರ್ಸ್ ಗಳ ಬಗ್ಗೆ ಮಾತಾಡೋಣ ಮೇನ್ ಆಗಿ ಕೋರ್ ಫೀಚರ್ಸ್ ಗಳು ಅಂತ ಹೇಳೋದಾದ್ರೆ ಮೊದಲನೇದಾಗಿ ಅಪ್ ಟು ಅಂದ್ರೆ ಮೂರು ಲಕ್ಷದ ಹೊರಗೆ ಓವರ್ ಆಲ್ ಲೋನ್ ನ ಒಂದು ಅವಕಾಶ ಇವತ್ತಿನ ಕಾಲಕ್ಕೆ ಸಿಗುತ್ತೆ ಆಫರ್ ವೈಸ್ ಅಂತ ಹೇಳೋದಾದ್ರೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಎಕ್ಸಾಂಪಲ್ ಮೂಲಕ ಹೇಳಬೇಕು ಅಂತಂದ್ರೆ ಮೂವತ್ತು ಪರ್ಸೆಂಟೇಜ್ ನಷ್ಟು ಸಬ್ಸಿಡಿ ಸಿಗುತ್ತೆ ಲೋನ್ ಮೇಲೆ ಫಾರ್ ಎಕ್ಸಾಂಪಲ್ ನೀವು ಒಂದು ಹತ್ತು ಲಕ್ಷ ಲೋನ್ ತೆಗೆಸಿದೀರಾ ಅಂತಂದ್ರೆ ಗೌರ್ಮೆಂಟ್ ನಿಮಗೆ ಮೂರು ಲಕ್ಷವನ್ನ ಆಫರ್ ಮಾಡುತ್ತೆ ಅಪ್ ಟು ತ್ರೀ ಲ್ಯಾಕ್ ಈ ಒಂದು ಲಿಮಿಟ್ ಇಟ್ ಬಟ್ ಮೂವತ್ತು ಪರ್ಸೆಂಟೇಜ್ ಸಬ್ಸಿಡಿಯನ್ನ ಈ ಒಂದು ಲೋನ್ ಅಲ್ಲಿ ಗೌರ್ಮೆಂಟ್ ಕೊಡ್ತಾ ಇದೆ ಈ ಯೋಜನೆಯ ಅಡಿಯಲ್ಲಿ ಹತ್ತು ನಾವು ತಗೊಳ್ತಾ ಇದ್ದೀವಿ ಮೂರು ಲಕ್ಷ ಗೌರ್ಮೆಂಟ್ ಇನ್ ಇನ್ನು ಏಳು ಲಕ್ಷಕ್ಕೆ ಆಸ್ ಇಟ್ ಇಸ್ ಇಂಟ್ರೆಸ್ಟ್ ಅನ್ನ ಕಟ್ಕೊಂಡು ಕ್ಲಿಯರ್ ಅಲ್ಲ ಈ ಸ್ಕೀಮಿನ ಅಡಿಯಲ್ಲಿ ಎಸೆನ್ಷಿಯಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇವತ್ತಿನ ಮಟ್ಟಿಗೆ ಅದು ಬಿಸ್ನೆಸ್ ಪ್ಲಾನಿಂಗ್ ಇರ್ಬೋದು ಪ್ರೈಸಿಂಗ್ ಇರ್ಬೋದು ಕಾಸ್ಟಿಂಗ್ ಇರ್ಬೋದು ಫೈನಾನ್ಷಿಯಲ್ ನಾಲೆಜ್ ಇರ್ಬೋದು ಇನ್ನು ಸುಮಾರು ಟ್ರೈನಿಂಗ್ಸ್ ಗಳನ್ನ ಈ ಒಂದು ಯೋಜನೆಯ ಅಡಿಯಲ್ಲಿ ಕೊಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಇದು ರೆಕಗ್ನೈಸ್ ಕೂಡ ಆಗಿರುತ್ತೆ ಈ ಸೆಂಟರ್ಸ್ ಗಳು ಇದನ್ನ ಅಪ್ಲೈ ಹಾಗೆ ಟ್ರಾನ್ಸ್ಪರೆಂಟ್ ಕೂಡ ಒನ್ ಆಫ್ ದ ಮೇನ್ ಫೀಚರ್ ಅಂತಾನೆ ಹೇಳ್ಬೋದು ಯಾರಿಗೆ ಎಲಿಜಿಬಿಲಿಟಿ ಬಗ್ಗೆ ಆಮೇಲೆ ಮಾತಾಡೋಣ ಎಲಿಜಿಬಿಲಿಟಿ ಇರತಕ್ಕಂತ ವುಮೆನ್ಸ್ ಇದನ್ನ ಮಟ್ಟಿಗೆ ಎಫೆಕ್ಟಿವ್ ವೇದಲ್ಲಿ ಈಸಿ ವೇದಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಹಾಗಿದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದ್ರೆ ವುಮೆನ್ಸ್ ಗೆ ಮಾತ್ರ ಅಪ್ಲಿಕೇಬಲ್ ಆಗ್ತಕ್ಕಂತಹ ಸ್ಕೀಮ್ ಇದಾಗಿರುತ್ತೆ ಯಾರ ಇದಕ್ಕೆ ಅಪ್ಲೈ ಮಾಡ್ತಾ ಇದಾರೋ ಹದಿನೆಂಟರಿಂದ ವರ್ಷದ ಒಳಗಡೆ ವುಮೆನ್ಸ್ ಗಳಿಗೆ ಈ ಒಂದು ಅಪ್ಲಿಕೇಶನ್ ಇವತ್ತಿನ ಮಟ್ಟಿಗೆ ಎಲಿಜಿಬಲ್ ಆಗಿರುತ್ತೆ ಹಾಗೆ ಇನ್ನೊಂದು ಅಂತ ಹೇಳೋದಾದ್ರೆ ಯಾರ ಇನ್ಕಮ್ ವರ್ಷದ ಇನ್ಕಮ್ ಒಂದೂವರೆ ಲಕ್ಷಕ್ಕಿಂತ ಕೆಳಗಡೆಗಿದೆಯೋ ಆ ತರ ಇರ್ತಕ್ಕಂಥ ವುಮೆನ್ಸ್ ಗಳಿಗೆ ಮಾತ್ರ ಈ ಒಂದು ಸಬ್ಸಿಡಿ ಸಿಗ್ತಕ್ಕಂಥದ್ದು ಹಾಗೆ ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಕ್ರೈಟೀರಿಯಾ ಏನಪ್ಪಾ ಅಂತಂದ್ರೆ ಅವ್ರು ಏನಾದ್ರು ಮುಂಚೆನೆ ಲೋನ್ ತಗೊಂಡಿದ್ದು ಆ ಲೋನ್ಗಳಲ್ಲಿ ರೀಪೇಮೆಂಟ್ ಅಲ್ಲಿ ಏನಾದ್ರು ಅವರು ಡಿಲೇ ಮಾಡಿದ್ರೆ ಅಥವಾ ಆ ರೀತಿಯಂತ ಡಿಫಾಲ್ಟ್ಸ್ ಗಳೇನಾದ್ರೂ ಕೇಸಸ್ ಲಾಸ್ಟ್ ಅಲ್ಲಿ ಇತ್ತು ಅಂತಂದ್ರೆ ಹಿಸ್ಟಾರಿಕಲಿ ಅವಾಗ ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ ಹಾಗೆ ಫ್ಯಾಮಿಲಿ ಇನ್ಕಮ್ ಲಿಮಿಟ್ ಏನಿದೆ ಒಂದೂವರೆ ಲಕ್ಷ ಇರತಕ್ಕಂತಹ ಲಿಮಿಟ್ ವಿಡೌಡ್ ಅಂದ್ರೆ ಯಾರು ಆಗಿರ್ತಾರೋ ಅಥವಾ ಯಾರಿಗೇನಾದ್ರು ಏನಾದ್ರೂ ಇತ್ತು ಅಂತಾರೆ ಅವ್ರಿಗೆ ಇದು ಅಪ್ಲೈ ಆಗಲ್ಲ ನಾರ್ಮಲ್ ಇರ್ತಕ್ಕಂತಹ ಮಹಿಳೆಯರಿಗೆ ಒಂದೂವರೆ ಲಕ್ಷ ಅವ್ರ ಫ್ಯಾಮಿಲಿ ಇನ್ಕಮ್ ಅದಕ್ಕಿಂತ ಕೆಳಗಡೆ ಮಾತ್ರ ಇದಕ್ಕೆ ಅಪ್ಲೈ ಮಾಡಬಹುದಾಗಿರುತ್ತೆ ಸೊ ಇವಾಗ ಬರ್ತಕ್ಕಂಥ ಆಬಿಯಸ್ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಯಾವ ಬಿಸ್ನೆಸ್ ಗಳಿಗೆ ಈ ಲೋನ್ ಕೊಡ್ತಾರೆ ಸರ್ ಅಥವಾ ಯಾವ ಬಿಸ್ನೆಸ್ ಗಳಿಗೆ ನಾವು ಈ ಒಂದು ಲೋನ್ ಅಪ್ಲೈ ಮಾಡಬಹುದು ವೆಲ್ ಬ್ರಾಡ್ ಆಗಿ ಹೇಳ್ಬೇಕಪ್ಪಾ ಅಂತಂದ್ರೆ ಸುಮಾರು ರೀತಿಯಂತ ಅವಕಾಶಗಳು ಈ ಯೋಜನೆಯ ಅಂಡರ್ ಅಲ್ಲಿ ಇವತ್ತಿನ ಮಟ್ಟಿಗೆ ಸಿಗ್ತಾ ಇದೆ ನೋಡ್ತಾ ಇರಬಹುದು ನೀವು ಅಗರ್ಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ಇರಬಹುದು ಬ್ರೆಡ್ ಶಾಪ್ಸ್ ಇರಬಹುದು ಬ್ಯಾಂಗಲ್ಸ್ ಇರಬಹುದು ಸಲೂನ್ ಇರ್ಬೋದು ಶೀಟ್ ಅಂಡ್ ಟವಲ್ ಮ್ಯಾನುಫ್ಯಾಕ್ಚರಿಂಗ್ ಇರಬಹುದು ಚಪ್ಪಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಟನ್ ಥ್ರೆಡ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಕ್ಲೀನಿಂಗ್ ಫ್ಲೋರ್ ಮಿಲ್ಸ್ ಕೆಲಸಗಳು ಇರಬಹುದು ಹಾಗೆ ಗಿಫ್ಟ್ ಆರ್ಟಿಕಲ್ಸ್ ವೆಜಿಟೇಬಲ್ ಅಂಡ್ ಫ್ರೂಟ್ ವೆಂಡಿಂಗು ಕೂಡ ಇದರಲ್ಲಿ ಇನ್ಕ್ಲೂಡೆಡ್ ಇದೆ ಹಾಗೆ ಪಾಪಡ್ ಮೇಕಿಂಗ್ ಇರಬಹುದು ಎಂಬ್ರಾಯ್ಡರಿ ವರ್ಕ್ಸ್ ಈ ರೀತಿಯಾದಂತಹ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಯಾವುದೇ ಒಬ್ಬ ಮಹಿಳೆ ಇನ್ವಾಲ್ವ್ ಆಗಿದ್ದಾರೆ ಅಂತಂದ್ರೆ ಅವರು ಇದರಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಯಾರು ಕಡೆಯಿಂದ ಇದು ಅಪ್ರೂವ್ ಆಗುತ್ತೆ ಅಥವಾ ಯಾರು ಇದನ್ನ ಅಪ್ರೂವ್ ಮಾಡ್ತಾರೆ ಸುಮಾರು ಬ್ಯಾಂಕ್ಸ್ ಗಳಲ್ಲಿ ಈ ಒಂದು ಅವಕಾಶ ಇವತ್ತಿನ ಕಾಲಕ್ಕಿರುತ್ತೆ ಡೈರೆಕ್ಟ್ ಆಗಿ ಬ್ಯಾಂಕ್ಸ್ ಗಳಲ್ಲೇ ಹೋಗಿ ವಿಚಾರಿಸಬಹುದು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಹೇಳಬೇಕಪ್ಪ ಅಂತಂದ್ರೆ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇರ್ಬೋದು ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಇರಬಹುದು ಹಾಗೆ ಆ ಸರಸ್ವತ್ ಬ್ಯಾಂಕ್ ಇರಬಹುದು ಈ ಎಲ್ಲ ಬ್ಯಾಂಕ್ಸ್ ಗಳು ಇವತ್ತಿನ ಮಟ್ಟಿಗೆ ಇವನ್ ಕೆಲವೊಂದಿಷ್ಟು ಪಬ್ಲಿಕ್ ಹಾಗೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಗಳು ಕೂಡ ಈ ಒಂದು ಅವಕಾಶವನ್ನ ಇವತ್ತಿನ ಮಟ್ಟಿಗೆ ಕೊಡ್ತಾ ಇದೆ ಮಹಿಳೆಯರಿಗೋಸ್ಕರ ವೆಲ್ ಇವಾಗ ಮೇನ್ ಕ್ವಶನ್ ಏನಪ್ಪಾ ಅಂತಂದ್ರೆ ಯಾವ ರೀತಿ ಈ ಒಂದು ಸ್ಕೀಮ್ ಗೆ ಅಪ್ಲೈ ಮಾಡೋದು ವೆಲ್ ತುಂಬಾ ಈಸಿ ಪ್ರೊಸೆಸ್ ಅಂತ ಹೇಳ್ಬೋದು ಇದಕ್ಕೆ ಅಪ್ಲೈ ಆಗುತ್ತೆ ಅಪ್ರೂವ್ ಆಗಿರ್ತಕ್ಕಂತಹ ಬ್ಯಾಂಕ್ಸ್ ಗಳು ಯಾರು ಕೊಡೋಕೆ ಇದಾರೋ ಡೈರೆಕ್ಟ್ ಆಗಿ ಅವ್ರ ಹತ್ರನೂ ಹೋಗಬಹುದು ಅಥವಾ ಡೈರೆಕ್ಟ್ ಆಗಿ ಕೆ ಎಸ್ ಎಫ್ ಸಿ ಹತ್ರನೇ ಒಂದು ಫಾರ್ಮ್ ಸಿಗುತ್ತೆ ಆ ಫಾರ್ಮ್ ನ ತಗೊಂಡು ಫಿಲ್ಅಪ್ ಮಾಡಬೇಕಾಗುತ್ತೆ ಆ ಫಾರ್ಮ್ ಜೊತೆಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ನೀವು ಕೊಡಬೇಕಾಗುತ್ತೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳು ಇದರಲ್ಲಿ ಕೇಳ್ತಾರೆ ಅಂತ ಒಂದ್ಸತಿ ನಿಮ್ಮ ಲೋನ್ ಅಪ್ರೂವ್ ಆಯಿತು ಅಂತ ಅಂದ್ರೆ ಹಾಕೊಂಡು ಓವರ್ ಆಲ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಬಂದು ಸೇರುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥದ್ದು ರಿಕ್ವೈರ್ಮೆಂಟ್ ಇದೆ ಅಂತ ನೋಡೋದಾದ್ರೆ ಪಾಸ್ಪೋರ್ಟ್ ಫೋಟೋಗ್ರಾಫಿ ಮೂರು ಕೇಳ್ತಾರೆ ಅಂಡ್ ಇನ್ನೊಂದು ಕಡೆಗೆ ಆಧಾರ್ ಇರ್ಬೋದು ವೋಟರ್ ಐ ಡಿ ಇರಬಹುದು ಮೇನ್ ಬೇಕಾಗುತ್ತೆ ಆನು ಇನ್ಕಮ್ ಸರ್ಟಿಫಿಕೇಟ್ ಏನಿದೆಯೋ ಫ್ಯಾಮಿಲಿ ಅದನ್ನು ಕೊಡಬೇಕಾಗುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೆ ಆರ್ ಅಂತ ಬರುತ್ತೆ ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳ್ಕೊಂಡು ಹೆಸರು ಹೇಳೋ ಪ್ರಕಾರ ನೀವು ಕೆಲಸ ಮಾಡ್ತಾ ಇರತಕ್ಕಂಥ ಬಿಸಿನೆಸ್ ಕಂಪ್ಲೀಟ್ ಡೀಟೇಲ್ಸ್ ಂತಹ ರಿಪೋರ್ಟ್ ಇದಾಗಿರುತ್ತೆ ಇದನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅಲಾಂಗ್ ವಿತ್ ಅಪ್ಲಿಕೇಶನ್ ಹಾಗೆ ಬ್ಯಾಂಕ್ ಪಾಸ್ಬುಕ್ ಕೂಡ ನೀವು ಕೊಡಬೇಕಾಗುತ್ತೆ ಅಪ್ಲೈ ಆದ್ಮೇಲೆ ನಿಮ್ಮ ಲೋನ್ ಅಪ್ರೂವ್ ಆಯ್ತು ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ ಗೆ ದುಡ್ಡು ಬಂದು ಸೇರ್ಕೊಳ್ಳುತ್ತೆ ಇಡೀ ಭಾರತದಲ್ಲಿ ಲೇಬರ್ ಫೋರ್ಸ್ ಅಲ್ಲಿ ಮಾತ್ರ ಮಹಿಳೆಯರು ಪರ್ಸೆಂಟೇಜ್ ನಷ್ಟು ಗಂಡಸರ ಇವತ್ತಿನ ಮಟ್ಟಿಗೆ ಕೆಲಸದ ಓವರ್ ಆಲ್ ವಿಚಾರದಲ್ಲಿ ಅಂತ ಹೇಳೋದಾದ್ರೆ ಇವೊಂದು ಲಾಸ್ಟ್ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಇನ್ಯೂ ಕ್ವಾಲಿಟಿ ಏನಿತ್ತು ಮುಂಚೆಯಿಂದ ಬಂದಂತದ್ದು ಕಡಿಮೆ ಹಾಕೊಂಡು ಬಂದಿದೆ ಸ್ಟಿಲ್ ಇನ್ನು ತುಂಬಾನೇ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದಿದೆ ಇನ್ನು ಸುಮಾರು ಜನ ಮಹಿಳೆಯರಿಗೆ ಸಪೋರ್ಟ್ ನ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಗೌರ್ಮೆಂಟ್ ಕಡೆಯಿಂದ ಸುಮಾರು ರೀತಿಯಂತ ಸಪೋರ್ಟಿವ್ ಒಂದು ಸಿಸ್ಟಮ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಗೌರ್ಮೆಂಟ್ ಒದಗಿಸಿಕೊಡ್ತಾ ಇದೆ ಸೊ ಇದರ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ ಸೊ ನಾನು ಹೇಳಿದೆ ಜಸ್ಟ್ ಮಹಿಳೆಯರಿಗೆ ಮಾತ್ರ ಅಂತ ಬಂದಿರತಕ್ಕಂಥ ಸ್ಕೀಮ್ ಅನ್ಕೋಬಿಡಿ ನಮ್ಮ ಸುತ್ತಮುತ್ತ ಎಷ್ಟು ಅಕ್ಕ ತಂಗಿ ಇರ್ತಾರೆ ಅಥವಾ ನಮ್ಗೆ ಗೊತ್ತಿರತಕ್ಕಂತ ರಿಲೇಟಿವ್ಸ್ ಗಳು ಇರ್ತಾರೆ ಅವರಿಗೆಲ್ಲ ಈ ರೀತಿಯಂತ ವಿಷಯಗಳು ಗೊತ್ತೇ ಇರಲ್ಲ ಕೆಲವೊಬ್ಬರಿಗೆ ಈ ರೀತಿ ಅಂತ ಬೆನಿಫಿಟ್ಸ್ ಗಳು ಸಿಗ್ತಾ ಇದೆ ಅಂತ ಹೇಳ್ಕೊಂಡು ಸೊ ಇನ್ ಕೇಸ್ ನಿಮ್ಗೆ ಗೊತ್ತಿರೋ ಯಾರು ಇದ್ರೆ ಅವರಿಗೆ ದಯವಿಟ್ಟು ಈ ರೀತಿಯ ಮಾಹಿತಿಗಳನ್ನು ಪಾಸ್ ಔಟ್ ಮಾಡಿ ಸೊ ಅವ್ರಿಗೂ ಕೂಡ ಇದರಿಂದ ಒಂದು ಬೆನಿಫಿಟ್ ಸಿಗಲಿ ಇದೇ ರೀತಿಯಾದಂತಹ ಎಷ್ಟೋ ವಿಷಯಗಳನ್ನ ರೆಗ್ಯುಲರ್ ಆಗಿ ನಮ್ಮ ಚಾನಲ್ ಮೂಲಕ ಅಪ್ಡೇಟ್ ಮಾಡ್ತಾ ಇರ್ತೀವಿ ಹೊಸ ಹೊಸ ಸ್ಕೀಮ್ಸ್ ಬರ್ತಕ್ಕಂತ ವಿಷಯಗಳನ್ನ ಇಮಿಡಿಯೇಟ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಇನ್ ಕೇಸ್ ನೀವು ಏನಾದರೂ ಮಿಸ್ ಮಾಡ್ಕೋಬಾರ ಅಂತ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬರಾಗಿದ್ರೆ ಹಾಗೆ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ಸ್ ಗಳನ್ನ ಎನೇಬಲ್ ಮಾಡಿ ಹಾಗೆ ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ ಆಗಿದ್ರೆ ದಯವಿಟ್ಟು ವಿಡಿಯೋಸ್ ಗಳನ್ನ ಯಾರಿಗಿದ ಅನುಕೂಲ ಆಗುತ್ತೋ ಅಂತವರಿಗೆ ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ಒಂದು ಹೆಲ್ಪ್ ಮಾಡಿದಾಗುತ್ತೆ ನಿಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಶನ್ ಸಿಗುತ್ತೆ ಸೊ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದ್ರ ಮೂಲಕ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಇನಿಶಿಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇರ್ತಕ್ಕಂತಹ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಅಂತರಾಳದಿಂದ ಕೃತಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ investment in securities market are subject to market risks read all the related documents carefully before investing please read the risk disclosure documents carefully before investing in equity shares derivatives mutual fund and all other instruments traded on the stock exchanges